ಶ್ರೀಕೃಷ್ಣ ದೇವರ ದರ್ಶನ ಪಡೆಯಲು ಬಂದಿರುವ ಹೊರ ರಾಜ್ಯದ ಯಾತ್ರಾರ್ಥಿಯೋರ್ವರು ಮಾನಸಿಕ ಸ್ಥಿರತೆ ಕಳೆದುಕೊಂಡು ಅರೆನಗ್ನತೆಯಲ್ಲಿ ರಥಬೀದಿಯಲ್ಲಿ ಸಂಚರಿಸ್ತಾ ಇದ್ರು. ಮಠದ ಸಿಬ್ಬಂದಿಗಳ ಸಹಕಾರದಿಂದ ಸಮಾಜ ಸೇವಕರಾದ ನಿತ್ಯಾನಂದ ಬಳಕಾಡು ಯಾತ್ರಾರ್ಥಿಯನ್ನು ರಕ್ಷಿಸಿದ್ರು. ಬಳಿಕ ಮಣಿಪಾಲದ ಹೊಸಬೆಳಕು ಆಶ್ರಮದಲ್ಲಿ ದಾಖಲುಪಡಿಸಿದ್ರು. ಈ ಘಟನೆ ಕಳೆದ ಶುಕ್ರವಾರ ನಡೆದಿತ್ತು. ಈ ಬಗ್ಗೆ ಹೊಸಬೆಳಕು ಆಶ್ರಮದ ಸಂಚಾಲಕ ವಿನಯ್ ಚಂದ್ರ ಸಾಸ್ತಾನ್ ಅವರು ಯಾತ್ರಾರ್ಥಿಯ ವಿಳಾಸವನ್ನು ಪತ್ತೆಗೊಳಿಸಿ ಸಂಬಂಧಿಕರಿಗೆ ವಿಷಯ ಮುಟ್ಟಿಸಿದ್ರು. ಸೋಮವಾರ ತಮಿಳುನಾಡು ಮಧುರೈಯಿಂದ ಬಂದು ಮಣಿಪಾಲದ ಆಶ್ರಮವನ್ನು ಸಂಪರ್ಕಿಸಿದ ಪತ್ನಿ ಮತ್ತು ಸಂಬಂಧಿಕರು ಆಶ್ರಮದ ರಕ್ಷಣೆಯಲ್ಲಿದ್ದ ಯಾತ್ರಾರ್ಥಿಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು. ಆಶ್ರಮದ ಸಂಚಾಲಕಿ ತನುಲಾ ತರುಣ್ ಅವರು ಯಾತ್ರಾರ್ಥಿಗೆ ಆಶ್ರಯ ಮತ್ತು ಊಟೋಪಚಾರ ಒದಗಿಸಿ ಮಾನವೀಯತೆ ತೋರಿದರು. उनको देती हूँ, आप खाना खाओ पहले, पहले आप मैं खा लूंगी. अभी आपने संध्या वंदन इधर